ವೈದಿಕ ಜ್ಯೋತಿಷದ ಪ್ರಕಾರ ಶನಿ ದೇವನನ್ನ ಬಹಳ ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಶನಿಯೂತನ ಮಾರ್ಗವನ್ನ ಬದಲಾಯಿಸಿದಾಗ ಅದು ರಾಶಿ ಚಕ್ರದ ಹನ್ನೆರಡು ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನ ನೀಡುವ ಶನಿಯನ್ನ ಕರ್ಮದ ಅಧಿಪತಿ ಅಂತ ಕರೀತಾರೆ ಪ್ರಸ್ತುತ ಶನಿಯು ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿ ಇದ್ದಾನೆ ಶನಿಯು ನವೆಂಬರ್ ಹದಿನೈದರಂದು ರಾಶಿಯಲ್ಲಿ ಸಂಕ್ರಮಿಸುತ್ತಾನೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ರಾಶಿಗಳನ್ನ ಇದ್ದಾನೆ ಆ ಮೂರು ರಾಶಿ ಯಾವುದು ಅಂತ ತೋರಿಸ್ತೀವಿ ನೋಡಿ ಧನು ರಾಶಿ ಧನು ರಾಶಿಯ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಶನಿಯ ಕೃಪೆ ದೊರೆಯುತ್ತದೆ ಈ ಜನರು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನ ಸಾಧಿಸುತ್ತಾರೆ ಈ ಜನರು ಕೆಲಸವನ್ನ ವ್ಯಾಪಕವಾಗಿ ಪ್ರಶಂಸಿಸಲಾಗುತ್ತದೆ ಮತ್ತು ಬಾಸ್ ನಿಮಗೆ ಸಂತೋಷದಿಂದ ಬಡ್ತಿ ಕೂಡ ನೀಡಬಹುದು ಉದ್ಯೋಗಾಕಾಂಕ್ಷಿಗಳು ಉತ್ತಮ ಉದ್ಯೋಗವನ್ನ ಕಂಡುಕೊಳ್ಳಬಹುದು ಈ ಜನರು ಕೌಟುಂಬಿಕ ಸಮಸ್ಯೆಗಳನ್ನ ಪರಿಹರಿಸಬಹುದು ಬುದ್ಧಿ ಶಕ್ತಿಯ ಬಲದಿಂದ ಈ ಜನರು ವಿಭಿನ್ನ ಗುರುತನ್ನ ಪಡೆಯುತ್ತಾರೆ ಕರ್ಕರಾಶಿ ಕರ್ಕರಾಶಿಯ ಮನೆಯಲ್ಲಿ ಶನಿಯು ನೆಲೆಸಿದ್ದಾನೆ ಮತ್ತು ಈ ರಾಶಿಯ ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಈ ಜನರು ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ವಿಯನ್ನ ಪಡಿತಾರೆ ಮತ್ತು ಕುಟುಂಬದ ಹಿರಿಯರ ಬೆಂಬಲವನ್ನ ಪಡೆಯುತ್ತಾರೆ ಈ ಸಮಯವು ವೃತ್ತಿ ಜೀವನಕ್ಕೆ ಉತ್ತಮವಾಗಿರುತ್ತದೆ ಮತ್ತು ಅವರು ಮೇಲಧಿಕಾರಿಗಳಿಂದ ಬೆಂಬಲವನ್ನ ಪಡಿತಾರೆ ಈ ಜನರ ಆರ್ಥಿಕ ಸ್ಥಿತಿಯು ಕೂಡ ಉತ್ತಮವಾಗಿರುತ್ತದೆ ಮತ್ತು ಹಣ ಗಳಿಸುವ ಮೂಲಗಳು ಹೆಚ್ಚಾಗುತ್ತದೆ ಮೂರನೇದಾಗಿ ಮಿಥುನ ರಾಶಿ ಶನಿಯು ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಾಗುವ ಮೂಲಕ ಈ ರಾಶಿಯವರಿಗೆ ಅದೃಷ್ಟವನ್ನ ಕೊಡ್ತಾನೆ ದೀರ್ಘಕಾಲದವರೆಗೆ ಆ ಜನರು ಅಂಟಿಕೊಂಡಿರುವಂತಹ ಕಾರ್ಯವನ್ನ ಪೂರ್ಣಗೊಳಿಸ್ತಾರೆ ಮತ್ತು ಸಮಾಜದಲ್ಲಿ ಗೌರವ ಮತ್ತು ಗೌರವವನ್ನ ಗಳಿಸ್ತಾರೆ ಈ ಜನರು ಅದೃಷ್ಟದ ಬಲವನ್ನ ಪಡಿತಾರೆ ಮತ್ತು ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ ಈ ಜನರು ಉನ್ನತ ಸ್ಥಾನವನ್ನ ಪಡೆಯುತ್ತಾರೆ ಹಾಗೆ ಈ ಜನರು ಪ್ರಗತಿಯನ್ನ ಹೊಂದುತ್ತಾರೆ ಈ ಜನರು ವಿದೇಶಕ್ಕೆ ಹೋಗುವಂತಹ ಕನಸು ನನಸಾಗುತ್ತದೆ ಮತ್ತು ಅವರ ಜೀವನವು ಶ್ರೀಮಂತವಾಗುತ್ತದೆ